ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ನಾನು ವಾರ್ಸಾ ಪೋಲ್ಯಾಂಡ್ ಇಂದ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಲೈಫ್ ಸ್ಟೈಲ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಮಾಡ್ತೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಓಕೆ, ಆ್ಯಂಡ್ ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇವತ್ತಿನ ವಿಡಿಯೋನಲ್ಲಿ ನಾನು ನನ್ನ ಲೈಕ್ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಏನೇನು ತಿಂತೀನಿ, ಲೈಕ್ ಏನು ನನ್ನ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಮುಂಚೆ ನಾನು ತುಂಬ ಅನ್ಹೆಲ್ದಿ ಜಂಕ್ ಐಟಮ್ಸ್ ತಿಂತಾ ಇದ್ದೆ, ಬಿಕಾಸ್ ಕೆಲಸ ಮತ್ತು ಲೈಕ್ ಅಡುಗೆ ಮಾಡಿಕೊಂಡು ಮನೇನ ಎಲ್ಲ ಲೈಕ್ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಲೈಕ್ ನಾನು ಒಬ್ಬಳೇ ಮಾಡ್ತಾ ಇರಲಿಲ್ಲ, ಆಬ್ವಿಯಸ್ಲಿ ಮೈ ಹಸ್ಬೆಂಡ್ ವಾಸ್ ಆಲ್ಸೋ ಸಪೋರ್ಟಿಂಗ್ ಮೀ ಇನ್ ಆಲ್ ದಿ ವೇಸ್. ನಾನು ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡಿದೆ, ಅವ್ನು ರಾತ್ರಿ ಡಿನ್ನರ್ ಪ್ರಿಪೇರ್ ಮಾಡ್ತಿದ್ದ. ಬಟ್ ಸ್ಟಿಲ್ ನನಗೆ ಒಂದು ರೊಟೀನ್ ಅಂತ ಇರಲಿಲ್ಲ, ಲೈಕ್ ಇದನ್ನು ಕುಕ್ ಮಾಡಬೇಕು, ಇಂಥದನ್ನೇ ಅಡುಗೆ ಮಾಡಬೇಕು ಅನ್ನೋದು ಏನೂ ಇರಲಿಲ್ಲ. ಏನಾಗುತ್ತೋ ಅದನ್ನು ಮಾಡ್ಕೊಂಡು ತಿಂತಾ ಇದ್ವಿ. ಸ್ವಲ್ಪ ಪ್ರೋಟೀನ್, ಫೈಬರ್ಸ್, ವಿಟಮಿನ್ಸ್ ಎಲ್ಲ ಮಿಸ್ಸಿಂಗ್ ಅನ್ನಿಸ್ತಾ ಇತ್ತು ನನ್ನ ಊಟದಲ್ಲಿ. ಹಾಗಾಗಿ ನಾವು ಸ್ವಲ್ಪ ಚೇಂಜಸ್ನ ಮಾಡಿದ್ದೀನಿ. ಹೌಎವರ್ ಇಟ್ ಈಸ್, ಐ ಆಮ್ ಗೋಯಿಂಗ್ ಟು ಶೋ ಇಟ್ ಟು ಯು ಗೈಸ್. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇಫ್ ಯು ಆರ್ ಲೈಕಿಂಗ್, ಇಫ್ ಯು ಲೈಕ್ ದಿಸ್ ವಿಡಿಯೋ ಡೋಂಟ್ ಫರ್ಗೆಟ್ ಟು ಹಿಟ್ ದಟ್ ಲೈಕ್ ಬಟನ್, ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಆ್ಯಂಡ್ ಲೆಟ್ಸ್ ಬಿಗಿನ್ ದ ವಿಡಿಯೋ. Hi guys, I am just done with my morning meditation. Andre, it's not like nan kannu muchkondu dhyana madadu, that is not the only type of meditation, like writing affirmations, gratitude, that is also a form of affirmations. So I'm just done with my morning meditation. Ivaga nan swalpa yoga martini, adadmele let's get freshen up and have breakfast. ಸೊ ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ನಾನು ಇವಾಗಷ್ಟೇ ಯೋಗ ಮುಗಿಸ್ದೆ. ನಾನು ಯೂಶ್ವಲಿ 7 or 15 ಟೈಮ್ಸ್ ಮಾಡ್ತೀನಿ, ಡಿಪೆಂಡ್ಸ್ ಆನ್ ದ್ಯಾಟ್ ಡೇ. ಓಕೆ, ಸೊ ದಿಸ್ ಇಸ್ ಆರ್ ಬಾತ್ರೂಮ್. ಲೈಟಿಂಗ್ ಅಷ್ಟು ಚೆನ್ನಾಗಿಲ್ಲ, ಬಟ್ ಯಾ, ಲೆಟ್ಸ್ ಗೆಟ್ ಫ್ರೆಶ್ನ್ ಅಪ್. ಇವಾಗ ಲೆಟ್ಸ್ ಹ್ಯಾವ್ ಸಮ್ ಬ್ರೇಕ್ಫಾಸ್ಟ್. ಐ ಲುಕ್ ಫ್ರೆಶ್. ಓಕೆ, ಲೆಟ್ ಮೀ ಟೆಲ್ ಯು, ನನ್ನ ಬ್ರೇಕ್ಫಾಸ್ಟ್ನ ಮೇಜರ್ ಚೇಂಜಸ್ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಇದು ದಸ್ ಇದು ಹೊರಗಡೆ ಪೀನಟ್ ಬಟರ್ ಜಾರ್ ಇದೆ, ಬಟ್ ಇದು ಪೀನಟ್ ಬಟರ್ ಅಲ್ಲ, ಒಳಗಿರೋದು ಒಳಗಿರೋದು ಮೊಸರು ಮತ್ತು ಓಟ್ಸ್. ಸೊ ಮೊಸರು ಅಂದರೆ ಯೋಗರ್ಟ್, ಆ್ಯಕ್ಚುಲಿ ಇಲ್ಲಿ ಯೋಗರ್ಟ್ ಸ್ವಲ್ಪ ಹುಳಿ ಕಮ್ಮಿ ಇರುತ್ತೆ ಯೋಗರ್ಟಲ್ಲಿ ಅಂತ ಯೋಗರ್ಟ್ ತರ್ತೀವಿ. ಯೋಗರ್ಟ್ ಮತ್ತು ಓಟ್ಸ್ನ ಓವರ್ ನೈಟ್ ನೆನೆಸಿ ನೆಕ್ಸ್ಟ್ ದಿನ ಬೆಳಗ್ಗೆ ಓಟ್ಸ್ ಪ್ಲಸ್ ಎಲ್ಲ ಫ್ರೂಟ್ಸ್ನ ಹಾಕೊತೀನಿ. ಫ್ರೂಟ್ಸ್ ಅಂದ್ರೆ ಯೂಶ್ವಲಿ ಬೆರೀಸ್ ಹಾಕೊತೀನಿ, ಬಿಕಾಸ್ ಇಟ್ ಸಮರ್ ನಾವು ತುಂಬ ಬೆರೀಸ್ ಸಿಗುತ್ತೆ ನಮಗೆ. ಸೊ ಬೆರೀಸ್ನ ಹಾಕೊತೀನಿ, ಹಾಕೊಂಡು ತಿಂತೀನಿ. ಇದ್ರ ಜೊತೆಗೆ ನಾ ಇನ್ನೊಂದು ಏನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ, ಬ್ರೆಡ್, ಐ ಆಲ್ಸೋ ಈಡಿಂಗ್ ಬ್ರೆಡ್. ನನ್ಗೆ ಆಕ್ಚುಲಾಗಿ ಪೋಲ್ಯಾಂಡ್ಗೆ ಬಂದಾಗ ನಮ್ಗೆ ಇಂಡಿಯಾದಲ್ಲೆಲ್ಲ ಹೇಗೆ ಮೆಂಟಾಲಿಟಿ ಅಂತಂದ್ರೆ, ಬ್ರೆಡ್ ಅಂದ್ರೆ ಲೈಕ್ ಓನ್ಲಿ ಪೇಷಂಟ್ಸ್ ತಿನ್ಬೇಕು ಅಂತ ಇತ್ತಲ್ಲ. ಬಟ್ ಇಲ್ಲಿಗೆ ಬಂದಾಗ ಇಲ್ಲಿ ಏನಂದ್ರೆ, ಮೇಜರ್ಲಿ ಇಂಡಿಯಾದಲ್ಲಿ ನಾವು ಏನಕ್ಕೆ ಹಾಗೆ ಮಾಡ್ತೀವಿ ಅಂತಂದರೆ, ಇಟ್ ಈಸ್ ಈಸಿಲಿ ಡೈಜೆಸ್ಟಬಲ್. ಆ್ಯಂಡ್ ಇನ್ನೊಂದು, ವಿ ಅವಾಯ್ಡ್ ಈಟಿಂಗ್ ಬ್ರೆಡ್ ಬಿಕಾಸ್ ಅಲ್ಲಿ ಜಾಸ್ತಿ ಮೈದಾ ಯೂಸ್ ಮಾಡಿ ಬ್ರೆಡ್ ಮಾಡ್ತಾರೆ. ಆ್ಯಂಡ್ ಬ್ರೌನ್ ಬ್ರೆಡ್ ಅಂದ್ರೂ ಇಟ್ ಈಸ್ ನಾಟ್ ಲೈಕ್ ಗ್ಯಾರಂಟಿ, ಬ್ರೌನ್ ಬ್ರೆಡ್ಡೇ ಯೂಸ್ ಮಾಡ್ತಾರೆ, ಲೈಕ್ ಕಲರ್ ಯೂಸ್ ಮಾಡ್ತಾರೆ ಅಂತಲ್ಲ ಇವಾಗೆಲ್ಲ ಕೇಳಿದ್ದೀವಲ್ಲ. ಸೊ ವೀಟಿಂದನೇ ಮಾಡ್ತಾರೆ ಅನ್ನೋದೇನು ಲೈಕ್ ನೋ ಪ್ರೂಫ್, ಅದಕ್ಕೆ ವಿ ಡೋಂಟ್ ಈಡ್ ಇನ್ ಇಂಡಿಯಾ. ಬಟ್ ಇಲ್ಲಿ ಬ್ರೆಡ್ ಎಲ್ಲ ತುಂಬ ಲೈಕ್, ಇದು ಅವ್ರ ಸ್ಟೇಪಲ್ ಫುಡ್ ಬ್ರೆಡ್ ಅವರಿಗೆ. ಸೊ ಹಾಗಾಗಿ ಬ್ರೆಡ್ನ ತುಂಬ ಚೆನ್ನಾಗಿ ಮಾಡ್ತಾರೆ, ಆ್ಯಂಡ್ ಹೈಲಿ ನ್ಯೂಟ್ರಿಷಿಯಸ್ ಆಗಿರುತ್ತೆ ಬ್ರೆಡ್ಡು. ವೀಟ್ ಒಂದೇ ಅಲ್ಲ, ಇಲ್ಲಿ ತುಂಬ ಬೇರೆ ಏನೇನೋ ಕಾಳುಗಳಿಂದ ಎಲ್ಲ ಬ್ರೆಡ್ ಮಾಡ್ತಾರೆ, ಆ್ಯಂಡ್ ಇಟ್ ಈಸ್ ರಿಯಲಿ ಗುಡ್. ಸೊ ಸ್ಟಾರ್ಟೆಡ್ ಈಟಿಂಗ್ ಬ್ರೆಡ್ ಅರ್ಲಿ ಮಾರ್ನಿಂಗ್. ಇವಾಗ ಬ್ರೆಡ್ ವಿತ್ ಆಲ್ ದ ಲೆಟ್ಯೂಸ್, ಐ ವಿಲ್ ಶೋ ಯು ಗೈಸ್ ನನ್ನ ಪ್ಲೇಟಲ್ಲಿ ಏನೇನು ಇರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇವಾಗ ಫಸ್ಟು ಲೆಟ್ಸ್ ಸ್ಟಾರ್ಟ್ ಪ್ರಿಪೇರಿಂಗ್ ಅವರ್ ಬ್ರೇಕ್ಫಾಸ್ಟ್. ಐ ಡೋಂಟ್ ನೋ ವಾಟ್ ಬೆರಿ ಇದು, ಐ ಥಿಂಕ್ ಬ್ಲ್ಯಾಕ್ ಬೆರಿ ಅನ್ಸುತ್ತೆ ಇದು, ಆರ್ ಬ್ಲೂಬೆರಿ, ಸಮ್ ಬೆರಿ. ಗುಡ್ ಕ್ವಾಂಟಿಟಿ ಆಫ್ ಬ್ಲೂಬೆರಿ. ನಿನ್ನೆ ಬ್ಲ್ಯಾಕ್ ಬೆರಿ ಖಾಲಿ ಆಗಿದೆ. ಸೊ ದಟ್ಸ್ ವೈ ಐ ರಿಯಲಿ ವಾಂಟೆಡ್ ಟು ಗೋ ಮಾರ್ಕೆಟ್ ಟುಡೇ. ಇವತ್ತು ಮಾರ್ಕೆಟಿಗೆ ಹೋದರೆ ಫ್ರೆಶ್ ಆಗಿ ಎಲ್ಲ ಬೆರೀಸ್ ಸಿಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಇವಾಗ ಲೈಕ್ ಇಲ್ಲಿ ಆಸಿಡಿ ಅಲರ್ಟ್ ಅಂತ ಹಾಕ್ಕೊಡ್ತಾರೆ, ಅಂದರೆ ಲೈಕ್ ಏನಾದರೂ ಮಳೆ ಬರುತ್ತೆ, ಗುಡುಗು ಬರುತ್ತೆ ಅಂತಂದರೆ ಮುಂಚೆನೇ ನಮಗೆ
ಮೆಸೇಜ್ ಕಳಿಸ್ತಾರೆ ದಟ್ ಎಲ್ಲೂ ಹೋಗಬೇಡಿ, ಡೋಂಟ್ ಪ್ಲ್ಯಾನ್ ಎನಿಥಿಂಗ್ ಟುಡೇ ಬಿಕಾಸ್ ಮಳೆ ಬರುತ್ತೆ ಅಂತ. ಇದು ರಾಸ್ಬೆರಿ, ರಾಸ್ಬೆರಿನ ನಾನು ಫ್ರೀಸರಲ್ಲಿ ಇಡ್ತೀನಿ ಬಿಕಾಸ್ ತುಂಬ ಬೇಗ ಹಾಳಾಗುತ್ತೆ ರಾಸ್ಬೆರಿ. ಐ ಡೋಂಟ್ ನೋ ನಾನು ತಂದಿದ್ದ ರಾಸ್ಬೆರಿ ಬೇಗ ಹಾಳಾಗ್ತಾ ಇದೆಯಾ ಅಥವಾ ಜನರಲಿ ಎಲ್ಲ ರಾಸ್ಬೆರಿ ಬೇಗ ಹಾಳಾಗುತ್ತಾ ಅಂತ. ಬಟ್ ಯಾ, ರಾಸ್ಬೆರಿ ತುಂಬ ಬೇಗ ಹಾಳಾಗುತ್ತೆ. ಸೊ ಅದಕ್ಕೆ ಐ ಕೀಪ್ ಇಟ್ ಇನ್ ಫ್ರೀಸರ್. ಓಕೆ, ಒಟ್ಟು ಸಾಕೋಣ. ಜಸ್ಟ್ ಒಂದು 2-3 spoon. ಈಗ ಅಗೇನ್ ನಾನು ಹೇಳ್ತೀನಿ, ಮತ್ತೆ ಯೋಗರ್ಟ್ ತಗೊಳ್ಳಿ. ಕರ್ಡೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಹುಳಿ ಜಾಸ್ತಿ ಆಗುತ್ತೆ, ಬೆಳ್ಬೆಳ್ದಿರ್ತೀನಿ ಬೇಕಾದ್ರೆ ಕೆಲವರಿಗೆ ಹಿಂಸೆ ಆಗುತ್ತೆ. ಯೋಗರ್ಟ್ ಆದರೆ ಅಷ್ಟು ಹುಳಿ ಬಂದಿರಲ್ಲ, ಇಟ್ಸ್ ಗುಡ್. ಸೊ ಗುಡ್ 2 spoon ಜಾಸ್ತಿ ಹೋಗುತ್ತೆ, ಮಿಕ್ಕಿದ್ದು ಫ್ರಿಜ್ಗೆ ಹೋಗುತ್ತೆ, ಏನೂ ಆಗೋದಿಲ್ಲ. ಆ್ಯಕ್ಚುಲ್ ಆಗಿದೆ 3 days ಇಟ್ಕೊಳ್ಬೋದು. ಸೊ ನಾನು ಎವ್ರಿ 3 days ಒನ್ಸ್ ನೆನೆಸ್ತೇನೆ. ಸೊ ಇವಾಗ ಇದಕ್ಕೆ ಫ್ರೂಟ್ಸ್ ಹಾಕೋಣ. ಐ ಶೋ ಯು ಗೈಸ್ ಕೊನೆಯಲ್ಲಿ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಎಲ್ಲ ಅರೇಂಜ್ ಮಾಡಿಬಿಟ್ಟು ಐ ಶೋ ಯು ಗೈಸ್. ಹಾಯ್ ಗಾಯ್ಸ್. ಸೊ ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ. ನಾನು ಅವಾಗಲೇ ಸ್ನಾನ ಮಾಡಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬೇರೆ ವೀಡಿಯೋಸ್ ಎಲ್ಲ, ಬಟ್ ಮಾಡಲಿಲ್ಲ. ಇಟ್ ವಾಸ್ ಜಸ್ಟ್ ಪಾಸಿಂಗ್ ಟೈಮ್. ಯಾಕಂದರೆ ಒನ್ ಆಫ್ ಮೈ ವೀಡಿಯೋ ಲೈಕ್ ಇನ್ಸ್ಟಾಗ್ರಾಮಲ್ಲಿ, ಇಫ್ ಯು ಆರ್ ನಾಟ್ ಫಾಲೋಯಿಂಗ್ ಮೀ ಆನ್ ಇನ್ಸ್ಟಾಗ್ರಾಮ್ ಗೋ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್, ಒನ್ ಆಫ್ ಮೈ ವೀಡಿಯೋ ನಾನು ತುಂಬ ಹಿಂದೆ ಹಾಕಿದ ವೀಡಿಯೋ ಇಸ್ ಗೋಯಿಂಗ್ ವೈರಲ್ ನೌ. ಲೈಕ್ ಸೋ ಮೆನಿ ನ್ಯೂ ಕಮೆಂಟ್ಸ್, ಸೋ ಮೆನಿ ನ್ಯೂ ಫಾಲೋವರ್ಸ್. ಸೊ ನಾನು ಅದನ್ನು ನೋಡ್ತಾ ಟೈಮ್ ಪಾಸ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ದಟ್ಸ್ ವೆರಿ ರಾಂಗ್ ಥಿಂಗ್, ಐ ಶುಡ್ ನಾಟ್ ಡೂ ಇಟ್. ನಾನು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಬೇಕಾಯ್ತು. ಬಟ್ ಎನಿವೇ, ಇವಾಗ ಆಲ್ರೆಡಿ ಲಂಚ್ ಟೈಮ್ ಆಗಿದೆ. ಸೊ ಊಟ ಮಾಡಿ ಆದಮೇಲೆ ಐ ಆಮ್ ಪ್ಲಾನಿಂಗ್ ಟು ಡೂ ಅ ವಿಡಿಯೋ. ಸೊ ಐ ವಿಲ್ ನಾಟ್ ವೇಸ್ಟ್ ದ ಟೈಮ್. ಬಟ್ ನಾನು ಲಂಚಿಗೆ ಏನು ತಿಂತೀನಿ ಅನ್ನೋದನ್ನು ಐ ವಾಂಟ್ ಶೋ ಯು ಗೈಸ್, ಕಮ್ ಅಲಾಂಗ್ ವಿತ್ ಮೀ. ಸೊ ನಾನು ನಿನ್ನೆ ವೆಜಿಟೇಬಲ್ ಪಲಾವ್ ಮಾಡ್ಕೊಂಡಿದ್ದೆ. ಸೊ ಐ ವಿಲ್ ಬಿ ಈಟಿಂಗ್ ದ ಸೇಮ್ ಥಿಂಗ್. ನಾನೇನು ಅದಕ್ಕೆ ಲೈಕ್ ಎಕ್ಸ್ಟ್ರಾ ಏನೂ ಅಡುಗೆ ಮಾಡ್ಕೊಂಡಿಲ್ಲ. ಬಟ್ ಅಲಾಂಗ್ ವಿತ್ ಪಲಾವ್ ನಾನು ಬೇರೆ ಏನು ಸೈಡಿಗೆ ಇಲ್ಲ ಇಟ್ಕೊತೀನಿ. ಸೊ ಐ ಶೋ ಯು ವಾಟ್ ಐ ವಿಲ್ ಬಿ ಡೂಯಿಂಗ್. ಸೊ ಓಕೆ, ಐ ರಿಯಲಿ ವಾಂಟೆಡ್ ಟು ಶೋ ಯು ಗೈಸ್ ಇದನ್ನು. ಸೊ ಇದು ಆಸ್ಪಾರ್ಗಸ್ ಅಂತಾರೆ, ಇಲ್ಲಿ ತುಂಬ ಸಿಗುತ್ತೆ. ಬಟ್ ಇದೇ ತಿನ್ಬೇಕಂತ ಏನು ಇಲ್ಲ, ಇದು ಹೈ ಫೈಬರ್ ಇರೋದ್ರಿಂದ ಐ ವಿ ಈಟಿಂಗ್ ದಿಸ್. ಇದನ್ನ ಏನು ಇಲ್ಲ, ಸ್ವಲ್ಪ ಈ ಕಡೆ ಈ ಕಡೆ ಎಂಡ್ಸ್ನ ಚಾಪ್ ಮಾಡಿ ಲೈಕ್ ಗ್ರೀನ್ ಬಿಟ್ ಬಿಟ್ ಪರ್ಪಲ್ ಆಗಿದೆಯಲ್ಲ ಈ ಎಂಡ್ನ ಲೈಕ್ ಯು ಶುಡ್ ಯು ನಾಟ್ ಸಪೋಸ್ ಟು ಈಟ್. ಸೊ ಐ ವಿಲ್ ಕಟ್ ಇಟ್ ಆಫ್ ಲೈಕ್ ದಿಸ್ ಬಂದ್ಬಿಡತ್ತೆ. ಇದು ಆಲ್ರೆಡಿ ನಾನು ಯಾವಾಗೂ ಮಾಡಿದ್ದೆ. ಸೊ ಇದನ್ನು ಲೈಕ್ 3 pieces ಆಗಿ ಮಾಡಿ, ವಾಶ್ ಮಾಡಿ 3 pieces ಆಗಿ ಮಾಡಿ, ಐ ಜಸ್ಟ್ ಸಾಟೆ ಇಟ್ ಪ್ಯಾನಲ್ಲಿ. ಇದನ್ನು ಹಾಕಿ ಸ್ವಲ್ಪ ಬಟರ್ ಹಾಕಿ ಉಪ್ಪು ಪೆಪ್ಪರ್ ಹಾಕಿ ಸಾಟೆ ಮಾಡಿದ್ರೆ ಮುಗೀತು. ಸೊ ಐ ವಿಲ್ ಸಾಟೆ ದಿಸ್ ಅಂಡ್ ಐ ಈಟ್ ಪ್ಲಾವ್ ಅಲಾಂಗ್ ವಿತ್ ಇಟ್. ಐ ಶೋ ಯು ಮೈ ಪ್ಲೇಟ್. ಸೊ ಇಲ್ಲಿ ಸೂಪರ್ ಮಾರ್ಕೆಟ್ನಲ್ಲಿ ಈ ಥರ ಸಲಾಡ್ ಬ್ಯಾಗ್ಸ್ ಥರ ಸಿಗುತ್ತೆ, ಪ್ಯಾಕೆಟ್ ಥರ ಸಿಗುತ್ತೆ. ಎಲ್ಲ ಥರದ ಲೀವ್ಸ್ ಇರುತ್ತೆ, ಗ್ರೀನ್ ಲೀವ್ಸ್ ಇರುತ್ತೆ. ಸೊ ವಿಚ್ ಇಸ್ ಗುಡ್. ಸೊ ನಾವಿದನ್ನು ತರ್ತೀವಿ ಯೂಶ್ವಲಿ, ಆ್ಯಂಡ್ ಇದರಲ್ಲೆಲ್ಲ ಮೆಂತ್ಯ ಪಾಲಕ್ ಎಲ್ಲ ಹಸಿದ ಹಾಗೆ ಇರಲ್ಲ. ಸೊ ಇದನ್ನು ವಾಶ್ ಮಾಡಿಕೊಂಡು ಐ ಈಟ್ ಇಟ್ ಅಲಾಂಗ್ ವಿತ್ ಲಂಚ್. ಓಕೆ ಗೈಸ್, ಸೊ ಮೈ ಪ್ಲೇಟ್ ಇಸ್ ಹಿಯರ್, ಲೆಟ್ ಮೀ ಶೋ ಯು ನನ್ನ ಪ್ಲೇಟಲ್ಲಿ ಏನೇನಿದೆ ಅಂತ. ಇದು ಪಲಾವ್, ಆಮೇಲೆ ಆಸ್ಪಾರ್ಗಸ್ ಸೊಟೆ ಮಾಡಿರೋದು, ಆ್ಯಂಡ್ ದೀಸ್ ಆರ್ ಗ್ರೀನ್ ಲೀಫ್. ಸೊ ಮುಂಚೆ ಆಗಿದ್ರೆ ನನ್ನ ಪ್ಲೇಟಲ್ಲಿ ಬರೀ ಪಲಾವ್ ಇರ್ತಾ ಇತ್ತು, ಪಲಾವ್ ಜೊತೆಗೆ ಅದನ್ನ ರಾಯ್ತ ಅಥವಾ ಬೂಂದಿ ಮಿಕ್ಸ್ಚರ್ ಏನಾದರೂ ಇರ್ತಾ ಇತ್ತು. ಬಟ್ ದಿಸ್ ಇಸ್ ಒನ್ ಆಫ್ ದ ಮೇಜರ್ ಚೇಂಜ್ ನನ್ನ ಲೈಫ್ನಲ್ಲಿ ನಾನು ಮಾಡ್ಕೊಂಡಿರೋದು, ದಟ್ ಈಸ್ ಟು ಅವಾಯ್ಡ್ ಆಲ್ ದೋಸ್ ಜಂಕ್ ಆ್ಯಂಡ್ ಮಂಚ್ ಆನ್ ಸಮಥಿಂಗ್ ಹೆಲ್ದಿ. ಇಲ್ಲ ಅಂದಿದ್ರೆ ಲೈಕ್, ಇಲ್ಲ ನಾನು ಏನು ಮಿಕ್ಸ್ಚರ್ ತಿಂದಿಲ್ಲ ಅಂದಿದ್ರು ಇಟ್ ವುಡ್ ಹ್ಯಾವ್ ಬಿನ್ ಓನ್ಲಿ ಪಲಾವ್. ಜಾಸ್ತಿ ಕ್ವಾಂಟಿಟಿನಲ್ಲಿ ಪಲಾವ್ನ ತಿಂದಿರ್ತಿದೆ. ಬಟ್ ಐ ವಾಂಟ್ ಟು ಹ್ಯಾವ್ ಅ ಗುಡ್ ಗಟ್ ಬ್ಯಾಕ್ಟೀರಿಯಾ ಆ್ಯಂಡ್ ಗುಡ್ ಗಟ್. ಸೊ ಅದಕ್ಕೋಸ್ಕರ ನಾನು ಐ ಆಮ್ ಆ್ಯಡಿಂಗ್ ಲಾಟ್ ಆಫ್ ಫೈಬರ್ಸ್. ಆಸ್ಪರ್ಗಸ್ ಇಸ್ ಲಾಟ್ ಆಫ್ ಫೈಬರ್ಸ್. ಆಸ್ಪರ್ಗಸ್ ತಿನ್ಬೇಕಂತ ಏನಿಲ್ಲ, ಕ್ಯಾರೆಟ್ ಆಲ್ಸೋ ಹ್ಯಾಸ್ ಲಾಟ್ ಆಫ್ ಫೈಬರ್ಸ್. ಇಫ್ ಯು ವಾಂಟ್ ಯು ಕ್ಯಾನ್ ಇನ್ಕ್ಲೂಡ್ ಕ್ಯಾರೆಟ್, ರಾ ಕ್ಯಾರೆಟ್ ಆರ್ ಕುಕುಂಬರ್. ಬಟ್ ಇಲ್ಲಿ ಆಸ್ಪರ್ಗಸ್ ಸೀಸನ್ ನಡೀತಾ ಇರೋದ್ರಿಂದ ಐ ಆಮ್ ಈಟಿಂಗ್ ಆಸ್ಪರ್ಗಸ್ ಆ್ಯಂಡ್ ಲಾಟ್ ಆಫ್ ಗ್ರೀನ್ಸ್. ಸೊ ದಿಸ್ ಇಸ್ ಮೈ ಲಂಚ್ ಆ್ಯಂಡ್ ಐ ವಿಲ್ ಸಿ ಯು ಗೈಸ್ ಡ್ಯೂರಿಂಗ್ ಡಿನ್ನರ್. ಸೊ ಓಕೆ, ಇವಾಗ ಇಲ್ಲಿ ಟೈಮ್ ಬಂದು 5:30. ಐ ಥಾಟ್ ಐ ವಿಲ್ ಗೋ ಫಾರ್ ಅ ಜಾಗ್ ಬಿಕಾಸ್ ನಾನು ವರ್ಕೌಟ್ ಯೂಶಲಿ ಮಾಡ್ತೀನಿ ಈವ್ನಿಂಗ್ ಟೈಮ್. ಬಟ್ ವೆದರ್ ಗೊತ್ತಾ ಹೇಗಿದೆ ಅಂತ, ಮೋಡ ನೋಡಿದ್ರೆ ಎಷ್ಟಿದೆ. ಇವಾಗ ನಾನು ಏನಾದರೂ ಹೊರಗಡೆ ಹೋದರೆ
ಅಷ್ಟೇ, ಮಳೆನಲ್ಲಿ ಸಿಗಾಕೊಂಬಿಡ್ತೀನಿ ನಾನು. ಸೊ ಐ ಆಮ್ ಪ್ಲಾನಿಂಗ್ ನಾಟ್ ಟು ಗೋ ಆ್ಯಂಡ್ ವರ್ಕೌಟ್ ಹಿಯರ್. ಬೆಳಿಗ್ಗೆ ಯೋಗ ಮಾಡಿದ್ದೆ ನಾನು, ಬಟ್ ಸ್ಟಿಲ್ ಅದು ಸಾಲಲ್ಲ. ಅಷ್ಟು ಯೋಗ ಮಾಡಿದ್ರೆ ಐ ರಿಯಲಿ ವಾಂಟ್ ಟು ಡೂ ಸಮ್ ಅದರ್ ಫಾರ್ಮ್ ಆಫ್ ವರ್ಕೌಟ್. ನಂಗೆ ಒಳಗಡೆ ಮಾಡೋದಕ್ಕೆ ತುಂಬ ಬೇಜಾರಾಗುತ್ತೆ, ಫ್ರೆಶ್ ಏರ್ ಎಲ್ಲ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ ಆದರೆ ಮೋಡ ಮಾತ್ರ ತುಂಬ ಭಯಂಕರವಾಗಿದೆ. ಸೊ ಮೇ ಬಿ ಐ ವಿಲ್ ಡೂ ಅ ಇಂಡೋರ್ ವರ್ಕೌಟ್ ಟುಡೇ. ಹಾಯ್ ಗಾಯ್, ಸೊ ಇವಾಗ ರಾತ್ರಿ ನನ್ನ ಊಟದ ಟೈಮ್ ಆಯಿತು. ಎಷ್ಟು ಬೆಳಕಿದೆ ನೋಡಿ, ಅದೇ ಬೆಸ್ಟ್ ಇಲ್ಲಿ ಸಮ್ಮರಲ್ಲಿ. ಸಮ್ಮರಲ್ಲಿ ಆಲ್ಮೋಸ್ಟ್ 8:30-9:00 ವರೆಗೂ ಬೆಳಕಿರುತ್ತೆ. ಇಟ್ ಇಸ್ ಸೋ ಗುಡ್. ಇವಾಗ ಆಲ್ಮೋಸ್ಟ್ 8:00 ಆಯಿತು. ಸೊ ಯೂಶಲಿ ನಾನು ಸ್ವಲ್ಪ ಬೇಗ ಡಿನ್ನರ್ ಮಾಡ್ತೀನಿ, ಆದರೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ಸಾರೆಲ್ಲ ಮಾಡ್ತಾ ಇದ್ದೆ. ಸೊ ನನ್ನ ಡಿನ್ನರ್ ಏನಿರುತ್ತೆ ಅಂದರೆ, ಏನಾದರೂ ಸರಿ ಫ್ರೆಶ್ ಇನ್ ಕೇಸ್ ಏನಾದರೂ ಇಲ್ಲಿ ಅದಕ್ಕೆ ಯಾವುದಾದ್ರು ಫ್ರೆಶ್ ವೆಜಿಟೇಬಲ್ಸ್ ಸಿಕ್ಕಿದ್ರೆ ನಾನು ಆ ಫ್ರೆಶ್ ವೆಜಿಟೇಬಲ್ಸ್ನ ಯೂಸ್ ಮಾಡೋದಕ್ಕೆ ಲೈಕ್ ಐ ವಿಲ್ ಟ್ರೈ ಟು ಇನ್ಕಲ್ಕೇಟ್ ದ್ಯಾಟ್ ಇನ್ ಟು ಮೈ ಡಯಟ್. ಸೊ ಏನು ಸಿಗುತ್ತೋ, ಯಾವ ಫ್ರೆಶ್ ವೆಜಿಟೇಬಲ್ ಸಿಗುತ್ತೋ ಆ ಫ್ರೆಶ್ ವೆಜಿಟೇಬಲಿಂದ ಹಾಕಿ ಸಾರು ಮಾಡ್ತೀನಿ. ಯೂಶಲಿ ಸಾರು ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ ರಾತ್ರಿ ಹೊತ್ತು, ಬಿಕಾಸ್ ಅದರಲ್ಲಿ ಸ್ವಲ್ಪ ಎಣ್ಣೆ ಕಮ್ಮಿ ಇರುತ್ತೆ. ಬೇರೆ ಏನಾದರೂ ಐಟಮ್ ಮಾಡಿದ್ರೆ ಪಡ್ಡು ದೋಸೆ ಏನಾದರೂ ಮಾಡಿದ್ರೆ ಆಯಿಲ್ ಸ್ವಲ್ಪ ಹಾಕಬೇಕಾಗತ್ತೆ. ಹಾಗಾಗಿ ಐ ಟ್ರೈ ಟು ಡೂ ಸಾಂಬಾರ್. ಆ್ಯಂಡ್ ಮುಂಚೆ ತುಂಬ ಚಪಾತಿ ತಿಂತಾ ಇದ್ವಿ, ಇಟ್ಸ್ ನಾಟ್ ಬ್ಯಾಡ್, ಚಪಾತಿ ಇಸ್ ಆಲ್ಸೋ ರಿಯಲಿ ಗುಡ್, ಬಟ್ ಐ ಡೋಂಟ್ ನೋ, ನೌ ಡೇಸ್ ಐ ಫೀಲ್ ಲೈಕ್ ಈಟಿಂಗ್ ಮಿಲ್ಲೆಟ್. ಸೊ ಮಿಲ್ಲೆಟ್ ತಿನ್ನಬೇಕು ಅಂತ ಅಂದರೆ ನಮ್ಮ ಕರ್ನಾಟಕದ ಫೇಮಸ್ ರಾಗಿ ಮುದ್ದೆ ತಿನ್ನಬೇಕು, ಬಿಕಾಸ್ ರಾಗಿನೂ ಮಿಲ್ಲೆಟೇನೆ. ಸೊ ರಾತ್ರಿ ಊಟಕ್ಕೆ ಮುದ್ದೆ. ನಾನು ಮುಂಚೆ ಮುದ್ದೆ ಮಾಡ್ತಾನೆ ಇರಲಿಲ್ಲ, ನಂಗೆ ಬರ್ತಾನೆ ಇರಲಿಲ್ಲ ಮುದ್ದೆ ಮಾಡೋದಕ್ಕೆ, ಆ್ಯಂಡ್ ಮುದ್ದೆ ತಿಂತಾನೂ ಇರಲಿಲ್ಲ. ಐ ಥಿಂಕ್ ಲೈಫ್ ಹ್ಯಾಸ್ ಟೇಕನ್ ಇಟ್ಸ್ ಕೋರ್ಸ್ ಅನಿಸುತ್ತೆ ಇವಾಗ ನನಗೆ. ಯಾವ ರೇಂಜಿಗೆ ಮುದ್ದೆ ತಿಂತಿದ್ದೀನಿ ಅಂದರೆ ಲೈಕ್ ಎವ್ರಿ ನೈಟ್ ಇವಾಗ ಮುದ್ದೆ ತಿಂತಾಯಿದ್ದೀನಿ. ಅವಾಗ ನಮ್ಮಪ್ಪ ಎಲ್ಲ ನಮ್ಮಮ್ಮ ಎಲ್ಲ ಏನಕ್ಕೆ ಇಷ್ಟೊಂದು ಮುದ್ದೆ ಮುದ್ದೆ ಅಂತ ಅಂತಿದ್ರು ಅನ್ನಿಸ್ತಾ ಇತ್ತು. ಇವಾಗ ಐ ಹ್ಯಾವ್ ಬಿಕಮ್ ಡೆಮ್. ಸೊ ರಾತ್ರಿ ಊಟಕ್ಕೆ ನುಗ್ಗೆಕಾಯಿ ಸಾರು ಮುದ್ದೆ. ಸೊ ತೋರಿಸ್ತೀನಿ ಬನ್ನಿ ಹೇಗೆ ಮಾಡ್ತೀನಿ ನಾನಂತ. ಇಲ್ಲ ಸಾರು ಮಾಡಾಗಿದೆ, ಕಟ್ 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 ಸಾರು ಮಾಡಾಗಿದೆ. ಸೊ ಐ ವಿಲ್ ಶೋ ಯು ಗೈಸ್. ಸೊ ನಾನು ಯೂಶಲಿ ಇಬ್ಬರಿಗೆ ಮಾಡ್ಬೇಕಂತಂದ್ರೆ ಈ ಲೋಟದಲ್ಲಿ 2 cup ಅಷ್ಟು ಹಿಟ್ಟು ತಗೋತೀನಿ, ಬಟ್ ಅಂದರೆ ಇವಾಗ ನಾನು ಒಬ್ಬಳಿಗೆ ಮಾಡ್ಕೋತಾ ಇರೋದು. ಸೊ ಇದು ಒಂದು ಲೈಕ್ ಐ ಥಿಂಕ್ ಯಾ ಇಷ್ಟು 3/4 ಅಷ್ಟು ತೊಗೊತೀನಿ ಅಷ್ಟೇ. ಲೈಕ್ ನಾನು ರೈಸ್ ಏನು ತಿನ್ನಲ್ಲ ನೈಟು, ಬರೀ ಮುದ್ದೆ ತಿಂತೀನಿ. ಇಟ್ ಈಸ್ ಗುಡ್. ಲೈಕ್ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ತಿಂದರೆ ಕೆಲಸಲ ಸ್ವಲ್ಪ ಹೊಟ್ಟೆ ಸಿಗುತ್ತೆ ಅಷ್ಟು ತಿಂದರೆ, ಆ್ಯಂಡ್ ಕೆಲಸಲ ಐ ಥಿಂಕ್ ಮೋಸ್ಟ್ ಆಫ್ ದ ಟೈಮ್ ಇಟ್ಸ್ ಓಕೆ. ನೈಟ್ ಟೈಮಲ್ಲಿ ಲೈಕ್ ಕಮ್ಮಿ ತಿಂದರೆ ಇಟ್ ಈಸ್ ಗುಡ್ ಫಾರ್ ಡೈಜೆಷನ್, ಬಿಕಾಸ್ ಆಲ್ಸೋ ಐ ಆಮ್ ಈಟಿಂಗ್ ವೆರಿ ಲೇಟ್. ಇವಾಗ ಆಲ್ಮೋಸ್ಟ್ 8:00 ಆಯಿತು. ಸೊ ಇದು ಇಟ್ಟು ಆ್ಯಂಡ್ ನಾನು ಮುದ್ದೆ ಮಾಡಿ ಆದಮೇಲೆ ಐ ವಿಲ್ ಶೋ ಯು ಗೈಸ್ ಏನು ಇದೆ ನನ್ನ ಪ್ಲೇಟಲ್ಲಿ ಅಂತ ಅಂದ್ಬಿಟ್ಟು. ಓಕೆ ಗೈಸ್, ಸೊ ಅಡುಗೆ ಮಾಡೋ ಅಷ್ಟರಲ್ಲಿ ಕತ್ಲೆ ಆಗೋಯ್ತು. ಲೆಟ್ ಮೀ ಶೋ ಯು ನನ್ನ ಪ್ಲೇಟಲ್ಲಿ ಏನಿದೆ ಅಂತ. ಸಿಂಪಲ್, ನಾನು ಆವಾಗಲೇ ಹೇಳ್ದಂಗೆ. ಸೊ ಮುದ್ದೆ ಇದೆ, ರಾಗಿ ಮುದ್ದೆ ಇದೆ, ಆ್ಯಂಡ್ ನುಗ್ಗೆಕಾಯಿ ಇದೆ. ಸೊ ಐ ಟೆಂಡ್ ಟು ಪುಟ್ ಲೈಕ್ ಜಾಸ್ತಿ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ವೆಜಿಟೇಬಲ್ಸ್ನ ಹಾಕ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ನನ್ನ ಡಿನ್ನರ್. ನನ್ನ ಡಿನ್ನರ್ ಆದಮೇಲೆ ಸ್ವಲ್ಪ ಎಲ್ಲ ಬೇರೆ ಏನಾದರೂ ಸ್ವಲ್ಪ ಕಿಚನಲ್ಲಿ ವರ್ಕ್ ಅದು ಇದು ಸ್ವಲ್ಪ ಕ್ಲೀನ್ ಮಾಡೋದೆಲ್ಲ ಇರುತ್ತೆ, ಅದೆಲ್ಲ ಮಾಡಿ ಆದಮೇಲೆ ಅಲ್ಲಿ ಗೋ ಟು ಸ್ಲೀಪ್. ಸೊ ಯೂಶಲಿ 1-2-3 hours ಗ್ಯಾಪ್ ಊಟದಿಂದ ಮನ್ಕೊಳ್ಳೋದಕ್ಕೆ, ಬಟ್ ಆದರೆ ಇವತ್ತು ಸ್ವಲ್ಪ ಲೇಟ್ ಆಗೋಗಿದೆ ಆ್ಯಂಡ್ ಐ ವಿಲ್ ಸ್ಲೀಪ್ ಬೈ 10. ಸೊ ಮನ್ಕೋಬೇಕಾದ್ರೆ ಸಿಗ್ತೀನಿ, ಮನ್ಕೋಬೇಕಾದ್ರೆ ನಾನು ಏನು ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಓಕೆ, ಲೆಟ್ ಮೀ ಹ್ಯಾವ್ ಮೈ ಡಿನ್ನರ್ ನಾವು. ಓಕೆ ಗಾಯ್ಸ್, ಇಟ್ಸ್ ನೈಟ್ ಟೈಮ್ ನಾವು. ಇನ್ನೇನು ನಾನು ಮನ್ಕೊಳ್ಳೋ ಟೈಮ್ ಆಗಿದೆ. ಸೊ ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಐ ರೈಡ್ ಡೌನ್ ಸಮ್ಥಿಂಗ್ ಗುಡ್. ಇವತ್ತು ಏನಾದರೂ ಒಳ್ಳೇದಾಗಿರ್ಬೋದು ಅಥವಾ ಸಮ್ಥಿಂಗ್ ಇನ್ ಜನ್ರಲ್ ಗುಡ್ ಥಿಂಗ್ಸ್ ನ ಬರೆದು ಮತ್ತು ನಾನು ಏನು ಮಾಡ್ತೀನಿ ನನ್ನ ದಿನನ. ಯೂಶಲಿ ನಾನು ಇವಾಗಿನ ಲೈಕ್ ಇಟ್ಸ್ ನಾಟ್ ಲೈಕ್ ಪ್ರಾಪರ್ ಬಟ್ ಆದರೆ ಇವಾಗಿನ ಐಮ್ ಟ್ರೈಂಗ್ ಟು ಅವಾಯ್ಡ್ ಸೋಷಿಯಲ್ ಮೀಡಿಯಾ ಬಿಫೋರ್ ಐ ಸ್ಲೀಪ್. ಅಟ್ ಲೀಸ್ಟ್ 1 hour ಮುಂಚೆ ಸೋಷಿಯಲ್ ಮೀಡಿಯಾನ ನಾನು ಅವಾಯ್ಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮತ್ತು ನಾನು ನಿದ್ದೆ ಮಾಡೋಕ್ಕಿಂತ ಮುಂಚೆ ಈ ಥರ ಡಿಮ್ ಲೈಟಲ್ಲಿ ಇರೋದಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಬ್ರೈಟ್ ಲೈಟಲ್ಲಿ ಇದ್ದರೆ ನಿದ್ದೆ ಬರೋದಿಲ್ಲ ರಾತ್ರಿ ಹೊತ್ತು ಬೇಗ. ಸೊ ಐ ಹರ್ಡ್ ಸಮ್ವೇರ್ ಬ್ರೈಟ್ ಲೈಟ್ ವೈಟ್ ಲೈಟಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ನಿದ್ದೆ ಮಾಡೋದಕ್ಕೆ ಪ್ರಾಬ್ಲಮ್ ಇರೋರಿಗೆ ಅಂತ. ಸೊ ಐ ಆಮ್ ಪ್ಲ್ಯಾನಿಂಗ್ ಲೈಕ್ ಈ ಥರ ಡಿಮ್ ಲೈಟಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಬರೆದು ಎಲ್ಲ ಮಾಡಿ ಆ್ಯಂಡ್ ದೆನ್ ಐ ವಿಲ್ ಗೋ ಟು ಸ್ಲೀಪ್.
ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ಐ ಆಮ್ ಫಾಲೋಯಿಂಗ್ ಕರೆಂಟ್ಲಿ ಬಿಫೋರ್ ಐ ಸ್ಲೀಪ್. ಯಸ್, ಸೊ ದಟ್ಸ್ ಇಟ್. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಿಮ್ಗೇನಾದರೂ ಕ್ವೆಶನ್ಸ್ ಇದ್ದರೆ ಪ್ಲೀಸ್ ಡ್ರಾಪ್ ದೆಮ್ ಡೌನ್ ಇನ್ ದ ಕಮೆಂಟ್ ಬಾಕ್ಸ್. ಐ ವುಡ್ ಲವ್ ಟು ಆನ್ಸರ್. ಆ್ಯಂಡ್ ಇಫ್ ಇಟ್ ಇಸ್ ಹೆಲ್ಪ್ಡ್ ಯು ಪ್ಲೀಸ್ ಲೆಟ್ ಮೀ ನೋ. ಐ ವಿಲ್ ಸಿ ಯು ಗೈಸ್ ಇನ್ ಅನದರ್ ವಿಡಿಯೋ. ಆ್ಯಂಡ್